ಫ್ರೆಂಡ್ಸ್, ಗುಡ್ ಈವ್ನಿಂಗ್. ನಾನೀಗ ಈವ್ನಿಂಗ್ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೈಮ್ ಈಗ 7:30 ಆಗ್ತಾ ಇದೆ. ನಾವು ನಮ್ಮ ಕಸಿನ್ ಮನೆಗೆ ಬಂದಿದ್ವಿ. ಇವತ್ತು ಬೆಳಿಗ್ಗೆಯಿಂದ ಏನು ಬ್ಲಾಗ್ ಶೂಟ್ ಮಾಡೋದಕ್ಕಾಗಲಿಲ್ಲ. ನನಗೆ ತುಂಬ ಅಂದರೆ ತುಂಬ ಸೆಕೆ ಇತ್ತು, ಯಾವುದೇ ಕೆಲಸ ಮಾಡೋದಕ್ಕೂ ಮನಸ್ಸಿರಲಿಲ್ಲ. ಹಾಗಾಗಿ ಬ್ಲಾಗ್ ಏನು ಶೂಟ್ ಮಾಡಲಿಲ್ಲ ನಾನು. ಹಾಗೆ ಆರ್ಬಿ ಕೂಡ ತುಂಬಾ ಹಠ ಮಾಡ್ತಾ ಇದ್ದು, ಸ್ವಲ್ಪ ಎಲ್ಲ ಈಗ ಜಾಸ್ತಿ ಹಠ ಮಾಡ್ತಾಳೆ, ಒಬ್ಬಳೆ ಬಿಟ್ಟಿರೋದಕ್ಕಾಗೋದಿಲ್ಲ. ಇವಾಗ ಆರ್ಬಿಯ ನೋಡ್ಕೊಳ್ಳೋದೇ ದೊಡ್ಡ ಕೆಲಸ ಆಗಿ ಹೋಗಿದೆ ನಮಗೆ. ಸುಮ್ಮನೆ ಇರೋದಿಲ್ಲ, ತುಂಬಾ ಲೂಟಿ ಕಲ್ತಿದ್ದಾಳೆ, ಅಂದರೆ ಏನಂತಾರೆ ತುಂಬ ಪೋಕ್ರಿ ಆಗಿದ್ದಾಳೆ. ನಿಮಿಷನೂ ರೆಸ್ಟ್ ಇರೋದಿಲ್ಲ ನಮಗೆ. ಅವಳು ನಿದ್ದೆ ಮಾಡಿರುವಾಗಲೇ ಸಮಾಧಾನ, ಸ್ವಲ್ಪ ಏನಾದರೂ ಕೆಲಸ ಮಾಡ್ಕೊಳ್ಬೋದು. ಹಾಗಾಗಿ ಇವತ್ತಿಡೀ ಬ್ಲಾಗ್ ಶೂಟ್ ಮಾಡೋದಕ್ಕಾಗಲಿಲ್ಲ ನನಗೆ. ಹಿಂದ ಆಟಾಡಿ ನೋಡಿ, ಇವಾಗ ಸ್ವಲ್ಪ ಹೊತ್ತು ಮಲಗಿದ್ದಾಳೆ. ನೋಡಿ, ನಮ್ಮ ಕಸಿನ್ ಇದ್ದಾರಲ್ವಾ, ಅವ್ರು ಇವತ್ತು ರಾತ್ರಿ ಊಟಕ್ಕೆ ಕರೆದಿದ್ರು. ನನಗೆ ಅಣ್ಣ ಆಗಬೇಕು, ನನ್ನ ಹಸ್ಬೆಂಡ್ಗೆ ಭಾವ ಆಗಬೇಕು. ಅವ್ರು ಇವತ್ತು ಊಟಕ್ಕೆ ಪಲಾವ್ ಮಾಡ್ತಾ ಇದ್ದಾರೆ. ನೋಡಿ, ಅದಕ್ಕೆ ಅಕ್ಕಿ ಬಾಯ್ಲ್ ಆಗೋದಕ್ಕೆ ಇಟ್ಟಿದ್ದಾರೆ. ನಾನು ರೆಸಿಪಿಯನ್ನು ಶೂಟ್ ಮಾಡಲಿಲ್ಲ, ಸುಮ್ಮನೆ ಸಣ್ಣ ಸಣ್ಣ ಕ್ಲಿಪ್ ಮಾತ್ರ ಶೂಟ್ ಮಾಡಿರೋದಷ್ಟೇ. ಇದು ನೋಡಿ, ಒಣಗಿಸಿರ್ತಾರಲ್ವಾ ನಿಂಬೆ ಹುಳಿ, ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತಿದು. ಹೊಟ್ಟೆ ಬೇನೆ ಎಲ್ಲ ಇರುವಾಗ ನಾನು ಆಗ ತೋರಿಸಿದಲ್ವಾ, ಇದೆಲ್ಲ ಆಗ ತೋರಿಸಿದಲ್ವಾ, ಅದನ್ನು ಸ್ವಲ್ಪ ತಿಂದು ಮಜ್ಜಿಗೆ ಕುಡಿದ್ರೆ ಹೊಟ್ಟೆ ಬೇನೆ ಎಲ್ಲ ಕಡಿಮೆ ಆಗುತ್ತಂತೆ. ನಮ್ಮ ಮನೆಯಿಂದ ಇವ್ರ ಮನೆಗೆ ತುಂಬ ದೂರ ಏನೂ ಇಲ್ಲ, ಹತ್ರನೇ. ಹಾಗಾಗಿ ತಿಂಗಳಿಗೆ ಒಂದೆರಡು ಸತಿ ನಾವು ಇಲ್ಲಿಗೆ ಬರ್ತಾ ಇರ್ತೀವಿ, ಅವರು ಕೂಡ ನಮ್ಮ ಮನೆಗೆ ಬರ್ತಾ ಇರ್ತಾರೆ. ಬಿರಿಯಾನಿ ಎಲ್ಲ ರೆಡಿ ಆಯಿತು, ನಾವೀಗ ಊಟ ಮಾಡ್ತಾ ಇದ್ದೀವಿ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು ಬಿರಿಯಾನಿ. ಊಟ ಎಲ್ಲ ಆದ ನಂತರ ಇಲ್ಲೇ ಹತ್ರ ದೇವಸ್ಥಾನದಲ್ಲಿ, ಅವ್ರ ಮನೆ ಪಕ್ಕದಲ್ಲೇ ಜಾತ್ರೆ ಇದೆ, ಹೋಗಿ ಬರೋಣ ಅಂತಂದರು. ಹಾಗಾಗಿ ನೋಡಿ, ಇಲ್ಲಿಗೆ ಬಂದಿದ್ದೀವಿ. ಹಾಗೆ ಇಲ್ಲಿ ಭಜನೆ ಕೂಡ ಇತ್ತು, ನಾಮ ಭಜನೆ. ಬೀಚ್ ಪಕ್ಕದಲ್ಲೇ ನಾಮ ಭಜನೆ ಇದ್ದಿದ್ದು. ನೋಡಿ, ಇದು ಬೀಚ್ ಏರಿಯಾ, ಆ ಸೈಡ್ ಬೀಚ್ ಇದೆ, ಇಲ್ಲಿ ಕೂತು ನಾವು ಕೇಳೋದು ನಾಮ ಭಜನೆಯ. ನೋಡಿ, ಇಲ್ಲಿ ಬೀಚ್ ಹತ್ರ ಬಂದಿದ್ದೀನಿ, ಕತ್ತಲೆ ಇದೆ, ಕಾಣ್ತಾ ಇಲ್ಲ. ಫ್ಲ್ಯಾಶ್ ಆನ್ ಮಾಡಿದ್ರು ಕೂಡ ಕಾಣ್ತಾ ಇಲ್ಲ. ಇಲ್ಲಿ ನೋಡಿ, ಇದಿದೆ ಏನಂತಾರೆ, ಏಡಿ ಅನ್ನೋದಿಲ್ವ, ಅದು ಸಣ್ಣ ಏಡಿ. ಇವತ್ತು ನಾಮ ಭಜನೆ ಮಾಡ್ತಾ ಇದ್ದಾರಲ್ವಾ, ಅವರು ತುಂಬಾ ಫೇಮಸ್ ಅಂತೆ ಈ ದೇವಸ್ಥಾನಕ್ಕೆ. ಅವರು 22 ವರ್ಷ ಆಯ್ತಂತೆ ನಾಮ ಭಜನೆ ಮಾಡ್ತಾ, ತುಂಬ ಅಂದರೆ ತುಂಬ ಚೆನ್ನಾಗಿ ಹೇಳ್ತಾರೆ ಅಂತಂದರು. ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ದೀವಿ, ಇಲ್ಲದೆ ಹೋದರೆ ಮನೆಗೆ ಹೋಗೋಣ ಅಂದ್ಕೊಂಡ್ವಿ. ಸರಿಯಾಗಿ 9 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಅಂತಂದಿದ್ರು, ಸ್ವಲ್ಪ ಪೋಸ್ಟ್ಪೋನ್ ಆಯಿತು. ಹಾಗಾಗಿ 10:00 ಸ್ಟಾರ್ಟ್ ಆಯಿತು, ಸ್ವಲ್ಪ ಟೈಮ್ ಇತ್ತಲ್ವಾ. ಹಾಗಾಗಿ ವಾಪಸ್ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಭಜನೆ ಇರೋದು, ದೇವಸ್ಥಾನ ಒಂದು ಸ್ವಲ್ಪ ಆಚೆ. ಹಸ್ಬೆಂಡ್ ನೋಡಿ, ನೆಲಗಡಲೆ ತಿಂತಾ ಇದ್ರು. ಆರ್ವಿ ಅವಳಿಗೆ ಬೇಕು ಅಂತ ಅವ್ರ ಕೈಯಲ್ಲಿರೋದನ್ನ ಕಚ್ತಾ ಇದ್ಲು, ತಿನ್ನಿಸ್ತಾ ಇಲ್ಲ, ಅವರು ಸುಮ್ಮನೆ ತೋರಿಸ್ತಾ ಇದ್ದಾರೆ ಅಷ್ಟೇ. ತುಂಬ ಇಷ್ಟ ಅವಳಿಗೆ ಏನಾದರೂ ತಿನ್ನೋದಕ್ಕೆ. ನಾವೇನಾದರೂ ತಿಂತಾ ಇದ್ವಿ ಅಂತಂದರೆ ಕೊಡಲಿಲ್ಲ ಅಂದರೆ ಅವಳೇ ತಗೊಳ್ತಾಳೆ, ಕಿತ್ತಿ ಕೈಯಿಂದ ಕಿತ್ಕೊಳ್ತಾಳೆ. ಅವಳೇ ತಲೆ ಬಗ್ಸಿ ಕೈಯಲ್ಲಿರೋದನ್ನು ಬಾಯಿಂದ ತಿನ್ನೋಕೆ ಟ್ರೈ ಮಾಡ್ತಾಳೆ. ನೋಡಿ, ಇದುವೇ ದೇವಸ್ಥಾನ, ಆನೆ ಕೂಡ ಇತ್ತು ಇಲ್ಲಿ. ಇವಾಗ ನೋಡಿ, ಇಲ್ಲಿ ಚಂಡೆ ಬಾರಿಸ್ತಾ ಇದ್ದಾರೆ, ಕೇಳೋದಕ್ಕೆ ತುಂಬಾ ಚೆನ್ನಾಗಿ ಅನಿಸುತ್ತೆ. ಈಗ ಜಾತ್ರೆ ಸೀಸನ್, ಹಾಗಾಗಿ ಎಲ್ಲ ಕಡೆಯೂ ಜಾತ್ರೆ ಇರುತ್ತೆ. ಇನ್ನೊಂದು 2 ತಿಂಗಳು ಕಳೆದ್ರೆ ಮತ್ತೆ ಈ ಜಾತ್ರೆ ಎಲ್ಲ ಕಾಣೋದಕ್ಕೆ ಸಿಗೋದಿಲ್ಲ, ಮತ್ತು ನೆಕ್ಸ್ಟ್ ವರ್ಷನೇ. ಕೆಲವೊಂದು ದೇವಸ್ಥಾನದಲ್ಲಿ ಇರ್ಬೋದು, ಬಟ್ ಗೊತ್ತಿಲ್ಲ. ಆದರೆ ಈ ಟೈಮಲ್ಲಿ ಜಾಸ್ತಿ ಜಾತ್ರೆ ಇರುತ್ತೆ ಎಲ್ಲ ಕಡೆ ಕೂಡ. ನಾಮಜಪ ಹೇಳೋರು ಬಂದರು, ದೇವ್ರಿಗೆ ಕೈ ಮುಗಿತಾ ಇದ್ದಾರೆ. ಹಾಗೆ ಚಂಡೆ ಕೂಡ ಮುಗಿತಾ ಬಂತು. ಇಲ್ಲಿ ಮುಗಿದ ನಂತರ ಅಲ್ಲಿ ಸ್ಟಾರ್ಟ್ ಮಾಡ್ತಾರೆ. Yeah.
ಲಕ್ಷ್ಮೀ ನಾರಾಯಣ ಭದ್ರೇ ನಾರಾಯಣ ಪಾಲ ಕಂಡಿ ಕೂಡ ದೇವರ ಪದ್ಯ ಹೇಳ್ತಾ ಇದ್ರು. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಹೇಳ್ತಾರೆ. ನಮ್ಗಂತೂ ತುಂಬಾನೇ ಇಷ್ಟ ಆಯ್ತು. ನಾವೊಂದು 3 ಪದ್ಯ ಕೇಳಿ ಮತ್ತೆ ಹೋದ್ವಿ ಮನೆಗೆ. ತುಂಬಾ ಹೊತ್ತು ಕೂರೋದಕ್ಕಾಗೋದಿಲ್ಲ, ಆರ್ವಿ ಇದ್ದಾಳಲ್ವಾ, ಅವಳು ಕೇಳೋದಿಲ್ಲ. ಅವಳು ತುಂಬಾನೇ ಎಂಜಾಯ್ ಮಾಡ್ತಾ ಇದ್ಲು, ಏನು ಕಿರಿಕಿರಿಯನ್ನು ಮಾಡ್ತಾ ಇರಲಿಲ್ಲ. ಆದರೆ ನಾಳೆ ಬೆಳಿಗ್ಗೆ ಹಸ್ಬೆಂಡ್ಗೆ ಪೂಜೆಗೆ ಹೋಗ್ಬೇಕಲ್ವಾ, ಬೆಳಿಗ್ಗೆ 5 ಗಂಟೆಗೆ ಹೇಳ್ಬೇಕು ಅವರಿಗೆ. ಹಾಗಾಗಿ ಬೇಗ ಹೋದ್ವಿ, ನಾವು ಒಂದು 3 ಸಾಂಗ್ ಕೇಳಿ ಹೋದ್ವಿ ಅಷ್ಟೇ. ವರ್ಷಂ വരുമ്പോഴും പാലക്കണ്ണിയിൽ ഓരോ പുതുമകളാണ്. അപ്പോൾ നമ്മുടെ പുതിയൊരു കവാടം, അത് ഒരുക്കിയിരിക്കുന്ന സ്നേഹജനങ്ങൾക്കും അതിൻ്റെ ശില്പി സതീഷ് ബാബു അവർക്കും ഒരു വലിയ കൈയടി, ഒരു വലിയ നമസ്കാരം. പ്രാദേശം ನಾವೀಗ ಬ್ಲಾಗ್ನ ಎಂಡ್ ಮಾಡೋದಕ್ಕೆ ಬಂದಿದ್ದೀವಿ ನೋಡಿ. ನಮ್ಮ ಅರ್ವಿಗಿನ್ನೂ ನಿದ್ದೆ ಬರ್ತಾ ಇಲ್ಲ, ಒಳ್ಳೆ ಆಟ ಆಡ್ತಾ ಇದ್ದಾಳೆ. ಓಕೆ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಹೊಸದಾಗಿ ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ರಿ ಅಂದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮುಂದಿನ ಬ್ಲಾಗಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.